ಸೊ ಹಾಯ್ ಹಲೋ, ಎಲ್ಲಾರು ಹೆಂಗದಿರಿ? ಆರಾಮದಿರಿ? ನಾನು ಆರಾಮದಿ ನೋಡ್ರಿ. ಸೊ ಎಲ್ಲಾರ್ದು ಊಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ನಂದು ಊಟ ಆಗೈತೆ ನೋಡ್ರಿ. ಸೊ ಬರ್ರಿ, ಇವತ್ತು ನಾ ಹೋಮ್ ಟೂರ್ ಮಾಡತ್ತೀನಿ ರೀ. ಸೊ ಹೋಮ್ ಟೂರ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರಲ್ಲ, ಸ್ಟಾರ್ಟ್ ಮಾಡೋಣ ರೀ. ನಮ್ಮ ಹೋಮ್ ಟೂರ್ ಒಳಗೆ ಫಸ್ಟ್ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ರೀ, ನಮ್ಮ ಕಿಚನ್ ರೂಮ್ ರೀ. ಸೊ ಬನ್ನಿ, ಕಿಚನ್ ರೂಮಿಗೆ ಹೋಗೋಣ ರೀ. ಇವಾಗ ನೋಡ್ರಿ, ನಮ್ಮ ಕಿಚನ್ ರೂಮಿಗೆ ಬಂದೆ ರೀ ನಾನು. ಇದು ನಮ್ಮ ಕಿಚನ್ ರೂಮ್ ನೋಡ್ರಿ. ಇದು ಗ್ಯಾಸ್ ಕಟ್ಟಿ ರೀ, ಇಲ್ಲಿ ಗ್ಯಾಸ್ ಕಟ್ಟಿ ಮಾಡಿವ್ರಿ, ಅದ್ರ ಮೇಲೆ ಎಲ್ಲ ಅಡುಗೆ ಮಾಡಿದ್ದು ಇಡ್ತೀವಿ ರೀ. ಇದು ಸಿಂಕ್ ಐತ್ರಿ, ಆ ಸಿಂಕ್ ಬಾಜುನ ನಾವು ಫ್ರಿಜ್ ಇಟ್ಟೀವಿ ನೋಡ್ರಿ. ಇಲ್ಲಿ ನಮ್ಮದು ಹೊಸ ಫ್ರಿಜ್ ರೀ ಇದು. ಸೊ ಇದು ನಿಮ್ಮ ಕಿಚನ್ ರೂಮ್ ನೋಡ್ರಿ. ಇಲ್ಲಿ ಅಮ್ಮಂದೊಂದು ನಮ್ಮದೊಂದು ಫ್ರಿಜ್ರಿ ಇಟ್ಟಿವ್ರಿ ಇಲ್ಲೇ ಕಿಚನ್ ರೂಮ್ ಒಳಗ್ರಿ. ಇವು ಕುಡಿಯ ನೀರಿನ ಬ್ಯಾರಲ್ ರೀ ಇದು. ಇವಷ್ಟು ಕುಡಿಯ ನೀರಿನ ನೋಡ್ರಿ, ನಮ್ಮ ಟಾಕಿ ಹಂಡೆ. ನಾವೀಗ ಬಂದ್ವಿ ಹಾಲಿಗೆ ಬಂದ್ವಿ ನೋಡ್ರಿ, ನಾವು ನಮ್ಮನೆ ಹಾಲೊಳಗ್ರಿ. ಇದು ಇಲ್ಲೊಂದು ನಮ್ಮ ಅಕ್ಕಂದು ಟ್ರಿಜರಿ ಇಟ್ಟಿವಿ ರೀ ಹಾಲೊಳಗೆ. ಇಲ್ಲಿ ಟಿ ವಿ ಇಟ್ಟಿವಿ ರೀ. ಇಲ್ಲೆಲ್ಲ ಅಕ್ಕಿ ಚೀಲ ರೀ ನಮ್ಮವು. ಇದು ಸಕ್ಕರೆ ಡಬ್ಬಿ ರೀ ಇಲ್ಲಿ ಇಟ್ಟಿರೋದು. ಇಲ್ಲ ಮಾರಿಪ ಕುಂತಾಡ್ರಿ, ಇಲ್ಲ ಅಕ್ಕ ಇಲ್ಲೆಲ್ಲ ಮಕ್ಕೊಂತೀವ್ರಿ ನಾವು ಮಧ್ಯಾಹ್ನ ಟೈಮ್ ರೀ. ಇಲ್ಲೇ ಮಕ್ಕೊಂದು ಇಲ್ಲೇ ಡೈರೆಕ್ಟ್ ಟಿ ವಿ ನೋಡ್ತೀವ್ರಿ ನಾವು. ಟಿ ವಿ ಇಲ್ಲಿ ಕಾಣಂಗೆ ಇಟ್ಟಿವ್ರಿ ನಾವು. ಸೊ ನಮ್ಮನೆ ಅದೇ ನೋಡ್ರಿ, ದೇವ್ರ ಫೋಟೋ ಎಷ್ಟು ಅದಾವ ರೀ, ಪ್ರತಿಯೊಂದು ದೇವ್ರ ಫೋಟೋನೂ ಅದಾವ ನೋಡ್ರಿ ನಮ್ಮನೆ ಒಳಗೆ. ಇಲ್ಲಿ ಅದಾವ ರೀ, ಇವು ನಮ್ಮ ಅರ್ಬಿ ಇಡೋ ಬ್ಯಾಗ್ ರೀ. ಅಲ್ಲಿ ಫಿಶ್ ಟ್ಯಾಂಕ್ ಐತ್ರಿ, ಅಲ್ಲೊಂದು ತಮ್ಮನಂದು ಟೆಡಿ ಬೇರ್ ರೀ, ಅಲ್ಲೆಲ್ಲ ಹಾಸ್ಕಿಡ್ತೀವಿ ನಾವು. ಇಲ್ಲಿ ಪಲ್ಲಂಗ ಇಟ್ಟಿವ್ರಿ, ಇಲ್ಲಿ ಯಾರಾದ್ರೂ ಬಂದ್ರೆ ಹೋದ್ರೆ ಇಲ್ಲೋ ಬಂದು ಪಲ್ಲಂಗ ಮೇಲೆ ಕುಂದಿರ್ತಾರೆ ರೀ. ಸೊ ಮಧ್ಯಾಹ್ನ ಟೈಮ್ನ ನಮ್ಮ ಬಾಬರ್ ಮಕ್ಕೊಂತಾರೆ ರೀ ಇಲ್ಲಿ. ಇದು ನಮ್ಮದು ಕುರಿ ಕಟ್ಟ ಜಾಗ ರೀ ಇಲ್ಲಿ. ಇಲ್ಲಿ ಹುಲ್ಲು ಹುಲ್ಲಿಟ್ಟತ್ತಲ್ಲ ರೀ, ಅಲ್ಲಿ ಕುರಿ ಕಟ್ತೀವಿ ನಾವು ರಾತ್ರಿ ರೀ. ಸೊ ನಾನು ಈಗ ಬಂದೆ ರೀ. ಇದು ನಮ್ಮದು ಫಸ್ಟ್ ಅಡುಗೆ ಮನೆ ರೀ ಇದು. ಇದು ನಮ್ಮದು ಫಸ್ಟ್ ಎತ್ತರ ಅಡುಗೆ ಮನೆ. ಈ ಫಸ್ಟ್ ಅಡುಗೆ ಮನೆ ನೋಡಿದ್ರಲ್ಲ ರೀ, ಅದನ್ನು ಬಾಡಿಗೆ ಕೊಟ್ಟಿದ್ದೀವಿ ನಾವು. ಸೊ ನಾವು ಮಂದಿ ಭಾಳ ಆಗದ್ರಾಗ ಅಂದ್ರೆ ಬಾಡಿಗೆ ಬಿಡಿಸಿ ನಾವು ಆ ಕಡೆ ಕಿಚನ್ ರೂಮ್ ಮಾಡ್ಕೊಂಡಿವಿ ರೀ. ಇದು ನಮ್ಮದು ಫಸ್ಟ್ ಇಲ್ಲಿತ್ತು ನೋಡ್ರಿ ಕಿಚನ್ ರೂಮು. ಇಲ್ಲೇ ಎಲ್ಲ ಅಡುಗೆ ಮಾಡ್ತಿದ್ದೀವಿ ರೀ ನಾವು. ಇವಾಗ ಬರೀ ನೀರು ಕಾಸೋದು ಅಷ್ಟೇ ರೀ, ನೀರು ಕಾಸಿ ಮತ್ತು ರೊಟ್ಟಿನೂ ಮಾಡೋದು ಇಲ್ಲೇ ರೀ. ಗ್ಯಾಸ್ ಖಾಲಿ ಆದ ಮಾತ್ರ ಮತ್ತೆ ಇಲ್ಲೇ ಬಂದು ಅಡುಗೆ ಮಾಡ್ತೀವಿ ರೀ ನಾವು. ಅಲ್ಲೆಲ್ಲ ಹಿಟ್ಟಿನ ಡಬ್ಬಿ, ಖಾರದ ಡಬ್ಬಿ ಎಲ್ಲ ಇಟ್ಟಿವ್ರಿ ನಾವು. ಸೊ ಇಲ್ಲೊಂದು ಫಿಶ್ ಟ್ಯಾಂಕ್ ಐತ್ರಿ ಇಲ್ಲಿ. ಇಲ್ಲ ಇದು ನಮ್ಮ ಮನೆಯವ್ರು ಮಾಡಿದ್ರಿ ಇದು, ಅದ್ರೊಳಗೆ ಐತ್ರಿ ಮೀನು. ಅದು ಕಾಣಂಗೆ ಇಲ್ಲಿ ಕಾಣ್ತೈತೆ ನೋಡ್ರಿ, ಇದಾರಿ ಮೀನು, ಇದು ಓಡಾಡಕತ್ತೈತ್ರಿ ಅದು. ಇಲ್ಲೆಲ್ಲ ಹುಡುಗರು ಪಾಟಿ ಚೀಲ ಅದೆಲ್ಲ ಇಟ್ಟಿವ್ರಿ ಇಲ್ಲಿ. ಇಲ್ಲಿ ಲಕ್ಷ್ಮಿ ಫೋಟೋ ಐತ್ರಿ, ಇಲ್ಲೇ ದೇವ್ರ ಫೋಟೋ ಇಟ್ಟಿವ್ರಿ ನಾವು. ಸೊ ನೋಡ್ರಿ ಇಲ್ಲೆಲ್ಲ ಯಾವ್ಯಾವ ದೇವ್ರಿಗೆ ಹೋಗ್ತೀವಿ ಅಲ್ಲೆಲ್ಲ ನೀರು ತೊಗೊಂಬಂದಿದ್ದು ಬಾಟ್ಲೇ ರೀ ಅವು. ಅಲ್ಲೆಲ್ಲ ಸಂಡ್ಗಿ ಹಪ್ಪಳದ ಎಲ್ಲ ಡಬ್ಬಿ ರೀ ಅವು. ಇದು ಸ್ವಲ್ಪ ಸೋರಾಕತ್ರಿ ಇದು, ಹಂಗಾಗಿ ಆ ಕಡೆ ಕಿಚನ್ ರೂಮ್ ಮಾಡ್ಕೊಂತೀವಿ ನಾವು. ನಾವು ಮದುವೆ ಫಸ್ಟ್ ಇಲ್ಲೇ ಇತ್ತು ನೋಡ್ರಿ ಇದು ಕಿಚನ್ ರೂಮು. ಇವೆಲ್ಲ ದೊಡ್ಡ ದೊಡ್ಡ ಗುಂಡಿ, ಏನಾರು ಹಬ್ಬದಾಗ ಅಡುಗೆ ಮಾಡಕ್ರಿ ಇವು ಅಷ್ಟು. ಸೊ ಈ ದೊಡ್ಡ ಗುಂಡಿ ಐತಲ್ರಿ, ನಮ್ಮ ರಂಜಾನ್ ಹಬ್ಬದಾಗ ನಾವು ಶುರುಕುಂಬ ಮಾಡೋದು ನೋಡ್ರಿ ಅದು. ನಮ್ಮ ಖುರಾನ್ ಪೇಟೆ ಅವನ್ನೆಲ್ಲ ಅಲ್ಲಿಟ್ಟಿವ್ರಿ ನಾವು. ಮತ್ತು ಮಿಷನ್ನು ತೊಗೊಂಬಂದು ಇಲ್ಲೇ ಇಟ್ಟಿವ್ರಿ, ಅಲ್ಲಿ ಕಾಲಾಗ ಆಗ್ತತಿ ಹಾಲೊಳಗೆ ಅಂತೇಳಿ ಇಲ್ಲೇ ತೊಗೊಂಬಂದು ಇಟ್ಟಿವ್ರಿ ನಾವು. ಕುರ್ಚೆ ಮತ್ತು ಇಲ್ಲಿ ನೀರು ಕಾಸಕ್ಕೆ ಇದು ಬ್ಯಾರಲ್ಲ ರೀ, ಇದ್ರೊಳಗಿನ ನೀರು ತೊಗೊಂಡು ನಾವು ನೀರು ಕಾಸ್ತೀವಿ ರೀ ಇಲ್ಲೇ ಒಲಿ ಕಡೆ. ಸೊ ಇದು ದೊಡ್ಡಬ್ರಿ, ನಮ್ಮ ಮನೆಯೊಳಗೆ ಏನಾರು ಫಂಕ್ಷನ್ ಇತ್ತಂದ್ರೆ 25 ಕೆ ಜಿ ಪ್ಯಾಕೆಟ್ ಅಂತ ಡಬ್ರಿ ನೋಡ್ರಿ ಇದು, ಇದ್ರೊಳಗೆ ಮಾಡ್ತೀವಿ ನಾವು. ಮತ್ತೆ ಎಲ್ಲಿ ಬಾಂಡೆನ ತೊಗೊಳಂಗಿಲ್ಲ ರೀ ನಾವು ಏನಾರು ಫಂಕ್ಷನ್ ಆತಂದ್ರೆ.
ಸೊ ಇದ್ರೊಳಗೆಲ್ಲ ನಾವು ತಾಟ್ ಎಲ್ಲ ಬಟ್ಲ ವಾಟಿಗೆ ಅವನ್ನೆಲ್ಲ ಇಟ್ಟಿರು ಹೊಸವು ತೆಗೆದು ಇದ್ರೊಳಗೆ ಮತ್ತು ಇದ್ರೊಳಗೆ ಕುಡಿಯರಿ. ಇವಾಗ ಹೋಗಂಬರ್ರಿ ನಮ್ಮ ಬಾ ಇದ್ರ ಬಚ್ಚಲ್ ರೂಮ್ ರೀ, ಇದು ಬಚ್ಚಲ್ ರೂಮ್ ನೋಡ್ರಿ. ಬ್ಯಾರಲ್ಲು, ಕೊಡ, ಬುಟ್ಟಿ, ಬಕೆಟ್ಗಳು ಇಲ್ಲೆಲ್ಲ ತುಂಬಿಡ್ತೀವಿ ನೋಡ್ರಿ ನಾವು. ಎಷ್ಟು ದೊಡ್ಡದೈತ್ರಿ ಇದು ನಮ್ದು ರೀ ಬಚ್ಚಲ್ ರೂಮ್ ರೀ. ಎಷ್ಟೊಂದ ನೋಡ್ರಿ ನಮ್ಮ ಮನೆಯೊಳಗೆ ತುಂಬ. ಇವು ನಳ ಬಂದ ತುಂಬೇಕಾದ್ರನ 2-3 ತಾಸು ಆಗ್ತದೆ ನೋಡ್ರಿ. ಎಲ್ಲ ತೊಳು 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 ತುಂಬ ಮಠ ಅಂದ್ರಿ, ಭಾಳ ಮಂದ ಆಗ್ತೀವಲ್ರಿ, ಹಂಗಾಗಿ ನೀರು ಭಾಳ ಬೇಕಂತೇಳಿ ಇವನ್ನೆಲ್ಲ ತುಂಬಿಡ್ತೀವಿ ನಾವು. ಸೊ ಇದ ಆಯ್ತು ರೀ, ಈಗ ನಾವು ಈಗ ಮೇಲ್ಗಡೆ ಹೋಗೊಂಬರ್ರಿ. ಮೇಲ್ಗಡೆ ಹತ್ತಾಕ ನಾವು ಪಾಟಣಿಗೆ ನೋಡ್ರಿ, ಇವು ನಮ್ಮ ಅವಾಗಿನ ಕಾಲ ಇತ್ತು ರೀ. ಒಂದೊಂದ ಹತ್ತುವಂತ ಹೋಗ್ಬೇಕ್ರಿ ಮೇಲೆ, ಕಟ್ಗೆ ಬರೀ ಅವು. ಸೊ ಇಲ್ಲೊಂದು ಬಂತು ನೋಡ್ರಿ ರೂಮ್ ರೀ. ಇನ್ನು ಮನೆಯೊಳಗೆ ಹುಡುಗರು ಅರ್ಬಿ ಭಾಳ ಕಿತ್ತಾಡ್ತಾರೆ ರೀ. ನಾವೆಷ್ಟು ಮಡ್ಚಿಟ್ರೂ ನಾವು ತಳಗೆ ಹೋಗೋಷ್ಟರಲ್ಲಿ ಮತ್ತೆಲ್ಲ ಕಿತ್ತಿಟ್ಬಿಡ್ತಾರೆ ನೋಡ್ರಿ. ಇಲ್ಲೆಲ್ಲ ವೇಸ್ಟ್ ಆಗಿದ್ದು ಬಟ್ಟೆ ಮತ್ತು ಬೇಕಾಗಿದ್ದೆಲ್ಲ ಸುಟ್ಗೆಸ್ನಾಗ ಇಟ್ಟಾರೆ ರೀ ನಮ್ಮಕ್ಕ. ಸೊ ಇದು ನಮ್ಮಕ್ಕರು ಇಲ್ಲೇ ಮಾಕೊತಾರೆ ರೀ, ಅವ್ರದ್ದು ಬೆಡ್ರೂಮ್ ರೀ ಇದು. ಇಲ್ಲೆಲ್ಲ ಪೇಂಟ್ ಮಾಡೋ ನಮ್ಮ ಭಾವ ನಮ್ಮ ಮನೆಯವರೆಲ್ಲ ಹೋಗ್ತಾರಲ್ಲ ರೀ ಪೇಂಟ್ ಹಚ್ಚಕ್ಕೆ. ಅವೆಲ್ಲ ಸಾಮಾನು ನೋಡ್ರಿ, ಬ್ರಷ್, ಡಬ್ಬಿ ಇವನ್ನೆಲ್ಲ ತೊಗೊಂಡು ಹೋಗ್ತಾರೆ ರೀ ಅವ್ರು ಇಲ್ಲಿಂತ್ರ. ಇಲ್ಲೇ ಒಂದು ಕಿಡಿಕೆ ಐತ್ರ ಮೇಲೆ. ಸೊ ಇಲ್ಲೊಂದು ಟ್ರಿಜರ್ ಐತೆ ನೋಡ್ರಿ ನಮ್ಮ ಅಕ್ಕರದ್ರಿ, ಇದು ಎರಡನೇ ಅಕ್ಕರದ್ದು. ಅವರು ಹೋದ್ರೂ ಟ್ರಿಜರ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ್ರಿ ಅವರು. ಸೊ ಅವ್ರದ್ರಿ ಇದು. ಇವೆಲ್ಲ ಏನಪ್ಪ ಸಾಮಾನು ಅಂದ್ರೆ ಇವೆಲ್ಲ ನಮ್ಮ ಮದುವೆ ಕೊಟ್ಟಿದ್ದ ಬಾಂಡೆ ಸಾಮಾನೆಲ್ಲ ಇಲ್ಲೇ ಅದಾವ ರೀ, ನಾವು ಉಪಯೋಗಿಸೋಕೆ ತೊಗೊಂದಿಲ್ಲ ರೀ ನಾವು. ಯಾಕಂದ್ರೆ ನಮ್ಮ ಅತ್ತೆಯವರು ಭಾಳ ಅದಾವ ರೀ ಸಾಮಾನು, ಹಾಗಾಗಿ ನಾವೇನು ತೊಗೊಂದಿಲ್ಲ ರೀ. ಮತ್ತು ಈ ಕಡೆ ಎಲ್ಲ ಸೈಡ್ ಇರೋವು, ನಾವು ಮೊಹರಂ ಒಳಗೆ ಅಲ್ಲಿ ಅಂಗಡಿ ಹಚ್ತೀವಿ ರೀ, ಸಕ್ಕರೆ ಅಂಗಡಿ. ಸೊ ಅದಕ್ಕೆ ಬೇಕಾಗಿದ್ದ ಸಾಮಾನೆಲ್ಲ ಇಲ್ಲಿ ಮ್ಯಾಲೆ ಇಟ್ಟಿರ್ತೀವಿ ರೀ, ಹುಡುಗರು ಏನಾದರೂ ಮಾಡ್ತವೋ ಅಂಥೇಳಿ. ಅವು ಹೌದು ನೋಡ್ರಿ, ಮೊಹರಂಗೆ ಉಪಯೋಗಿಸೋ ಹೂ ಒಳಗೆ ಹಾಕಿ ಪೋಣಿಸೋವು ರೀ ಅವು. ಎಲ್ಲ ಇಲ್ಲೇ ತೊಗೊಂಬಂದು ಇಟ್ಟಿರ್ತೀವಿ ರೀ ನಾವು. ಇದು ಎರಡನೇ ರೂಮ್ ಮಾತ್ರ ಮೇಲ್ಗಡೆದು. ಇದು ಫಸ್ಟ್ ನಮ್ಮ ಮದುವೆ ಆದಾಗ ನಮ್ಮದು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ ರೀ ನಾವು. ಈಗೆಲ್ಲ ತಳಗಡೆ ಮಾಕೊತೀವಿ ರೀ ನಾವು, ನಮ್ಮ ಅಕ್ಕರ ಅಷ್ಟೇ ಅಲ್ಲಿ ಮಾಕೊತಾರೆ ರೀ. ಸೊ ಮ್ಯಾಲೆ ಇವೆರಡು ರೂಮ್ ಆದವು ರೀ. ಇದು ನಮ್ಮ ಬಾಲ್ಕನಿ ನೋಡಿರಿ, ಇಷ್ಟು ಅರ್ವಿ ಹಾಕಕ್ಕೆ ಇಷ್ಟು ಜಾಗ ಬಿಟ್ಕೊಂಡಿರಿ ನಾವು. ಇಲ್ಲೆಲ್ಲ ಹೋಗೋದು ಅರ್ವಿ ಹಾಕ್ತೀರಿ, ಒಣ ಹಾಕ್ತೀವಿ ಇಲ್ಲಿ ಮ್ಯಾಲೆ ಇಷ್ಟು ಹಾಕ್ತೀವಿ ನೋಡಿರಿ. ಇಲ್ಲಿ ನಮ್ದು ಹೋಗಿ ಮಾಡೋಣ ಐತ್ರಿ. ಇವೆಲ್ಲ ಇಲ್ಲಿ ಕಡ್ಲಿ ಒಣ ಹಾಕಿವಿ ರೀ, ಮತ್ತು ಶಾಂಡಿಗೆನ ಅವನ್ನೆಲ್ಲ ಇಡೋಕೆ ಇಷ್ಟು ಜಾಗ ಬಿಟ್ಕೊಂಡಿವಿ ನೋಡಿರಿ ನಾವು. ಇಲ್ಲಿ ಮೇಲ್ಗಡೆ ಇಷ್ಟು ಜಾಗದೊಳಗೆ ನಾವು ಶಾಂಡಿಗೆನ ಅರ್ಬಿನ ಎಲ್ಲ ಒಣ ಹಾಕಕ್ಕೆ ಇಷ್ಟು ಬಿಟ್ಕೊಂಡಿವಿ ನೋಡ್ರಿ. ತೊಳಗೆ ಬಂದೀವಿ ರೀ. ಇದು ಒಂದು ನಮ್ಮ ಟಾಯ್ಲೆಟ್ ರೂಮ್ ರೀ. ಇದು ಮೀನು, ನಮ್ಮ ಅತ್ತೆಯವ್ರು ಮೀನು ಹಚ್ತಾರಲ್ಲ ರೀ, ಅದು ಮೀನದ ರೂಮ್ ನೋಡ್ರಿ ಇದು. ಸೊ ಇದು ನಮ್ಮ ಮನೆ ಹೊರಗಿಂದ ನೋಡ್ರಿ, ಇದು ಅಷ್ಟು ಗೋಡೆ. ಇಲ್ಲೊಂದು ಕಿಟಕಿ ಐತೆ ರೀ. ಇದು ಮೇಲ್ಗಡೆ ಹೋದ್ನಲ್ಲ ರೀ ನಾನು, ಆ ಬಾಕ್ಲ ರೀ. ಇದು ಒಳಗೆ ಹೋಗೋ ಪಾಕ್ಲ ರೀ. ಇದು ರೀ ಅಲ್ಲಿ ನಮ್ಮ ಬಾಬಾರ್ ಮಕ್ಕೊಂಡಾರ ನೋಡ್ರಿ. ನಳ ಇಲ್ಲ ಐತ್ರ ಹೊರಗೆ ನಮ್ಮದು. ಸೊ ಇಲ್ಲೊಂದು ತುಳಸಿ ಗಿಡ ತೊಗೊಂಬಂದೀವಿ ನೋಡ್ರಿ ನಾವು. ನಮ್ಮ ಮನೆ ಟಚ್, ನಮ್ಮ ಮನೇದು ಗೋಡೆ ಟಚ್ ಇದು ನಮ್ದು. ಇದು ಮಸೂತಿ ಐತೆ ನೋಡ್ರಿ. ಇಷ್ಟು ದೊಡ್ಡ ಮಸೂತಿ ಐತೆ ನೋಡ್ರಿ. ಹೌದೇನ್ರಿ, ಇಲ್ಲೇ ನಾವು ಕುರಿ ಕಟ್ಟಿವಿ ರೀ. ಹೊರಗೆ ನಮ್ಮಕ್ಕರ ನೀರು ಕುಡ್ಸಾತಾರ ನೋಡ್ರಿ. ಅಲ್ಲೇ ನಮ್ಮ ಅರಿಪ ನಮ್ಮಕ್ಕ ಕುಡಿ. ಇಲ್ಲೇ ಹೊರಗಡೆ ಗಿಡ ಹಾಕಿವ್ರಿ ನಾವು, ಕರಿಬೇವು ಗಿಡ, ಗುಲಾಬಿ ಹೂವಿನ ಗಿಡ, ಅಲೋವೆರಾ ಗಿಡ ಎಲ್ಲ ಹಾಕಿವ್ರಿ ಅಲ್ಲೇ. ಸೊ ಇಲ್ಲಿಂತ ನೋಡಿದ್ರೆ ಟೋಟಲ್ ನಮ್ಮ ಮನೆ ಬಾಗಿ ಕಾಣಿಸ್ತಾರೆ ನೋಡ್ರಿ ಎರಡು. ನೋಡ್ರಿ ಇಷ್ಟು ಕಾಣ್ತೈತೆ. ಇದು ನಮ್ಮ ಮನೆ ಅಂಗಳ ನೋಡ್ರಿ, ಮನೆ ಕಡೆ ಹೊರಗೆ ಇಷ್ಟು ದೊಡ್ಡ ಅಂಗಳ ಐತೆ ನೋಡ್ರಿ ನಮ್ಮ.
ನಾವು ಬೆಕ್ಕದಾಗ ಫಂಕ್ಷನ್ ಮಾಡ್ಲೇರಿ ಎಲ್ಲಿ ಮದುವೆ ಹಾಲ್ಗೆ ಇಲ್ಲೇ ಹಿಡಂಗಿಲ್ರಿ ನಾವು ಇಲ್ಲೇ ಮಾಡ್ತೀವಿ ನೋಡ್ರಿ ನಾವು ನಮ್ಮ ಮನೆ ಅಂಗಳದೊಳಗಾರಿ ಒಂದು ಗಾಡಿ ಬರಂಗಿಲ್ಲ ಏನಿಲ್ಲ ರೀ ಹುಡುಗರು ಆಟ ಆಡಕ ನೋಡಲ್ಲ ಆಟ ಆಡಕತ್ತಾರ ಹುಡುಗರು ಇದು ನಮ್ಮದ ಗಾಡಿ ರೀ ಇಲ್ಲಿಂದ ಸಿರೋದು ನೋಡಿ ಎಷ್ಟು ದೊಡ್ಡದ ಅಂಗಳ ಐತ್ರಿ ನಮ್ದು ಸೊ ನೋಡಿದ್ರಲ್ರಿ ನಮ್ಮ ಮನೆ ಹೆಂಗೆ ಅನಿಸ್ತು ನಿಮಗೆ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನಾನು ಸೊ ನಮ್ಮ ಮನೆ ನೋಡಿದ್ರೆ ಸಣ್ಣದ್ರಿಪ್ಪ ಎಲ್ಲಿ ಬೇಕಲ್ಲೇ ಸಾಮಾನು ಎಲ್ಲಿ ಬೇಕಲ್ಲೇ ಅರಿವಿ ಅದಾವ ರೀ ಯಾಕಂದ್ರೆ ಹುಡುಗರು ಬಾಳ ಮಂದಿ ಅದಾರ ನಮ್ಮ ಮನೆಯಾಗ ರೀ ನಾವು ಬಾಳ ಮಂದಿ ಅದೀವಿ ರೀ ಮನೆ ಸಣ್ಣದಾಗ್ಬಿಟ್ಟತ್ರಿ ನಮ್ಗೆ ಅಷ್ಟ ನಮಗೆ ಬೇಜಾರು ರೀ ನಮ್ಮದು ಮನೆ ಜಲ್ದಿ ಆಗಲ್ಲ ಅಂತೇಳಿ ಆ ದೇವ್ರ ಕಡೆ ಬೇಡ್ಕೊಂತೀನಿ ರೀ ನಾನು ನಿಮ್ಗಳ ಆಶೀರ್ವಾದನ ನಮ್ಮ ಮ್ಯಾಲೆ ಇರಲಿ ರೀ ನಮ್ಮ ಮನೆ ಜಲ್ದಿ ಆಗ್ತತ್ರಿ ಸೊ ನಮಗೆ ಸಪೋರ್ಟ್ ಮಾಡಿರಿ ನೀವು ಮತ್ತು ನೋಡಕತ್ತೀರಿ ನಮ್ಮ ವಿಡಿಯೋನ ನೋಡಿದ್ರೆ ಎಲ್ಲರೂ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ನಮಗೆ ಸಪೋರ್ಟ್ ಮಾಡಿರಿ ನಮ್ಮ ಮನೆ ನಿಮಗೆ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ರೀ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಜಲ್ದಿನ ಭೇಟಿ ಆಗೋಣ ರೀ ಜೈ ಭಾರತ್ ಜೈ ಕರ್ನಾಟಕ